ನಾನು ಶ್ರೀ ಮಂಜುನಾಥ್ ಪ್ರಸಾದ್ ಈಗಿನ ಕಮಿಷನರ್ ಅವ್ರನ್ನ ಬರಮಾಡಿಸ್ತಾ ಇದ್ದೀನಿ. ಮಂಜುನಾಥ್ ಪ್ರಸಾದ್ ಅವರಿಗೆ ದಯವಿಟ್ಟು ಗಿವ್ ಅ ಬಿಗ್ ಹ್ಯಾಂಡ್. ಯಾಕೆಂದ್ರೆ ಈಸ್ ರಿಯಲಿ ದ ಪರ್ಸನ್ ಇನ್ ದ ಡ್ರೈವರ್ ಸೀಟ್. ಮಂಜುನಾಥ್ ಪ್ರಸಾದ್ ಅವರಿಗೆ ಎರಡ್ ಮೂರು ಪ್ರಶ್ನೆ ಇದೆ. ಅದು ಎಕ್ಸ್ಕ್ಯೂಸ್ ಮೀ ಸರ್, ಒಂದು ಮಂಜುನಾಥ್ ಪ್ರಸಾದ್, ವಾಟ್ ಯು ಥಿಂಕ್ ಅಬೌಟ್ ದಿ ಎಕ್ಸಿಕ್ಯೂಷನ್ ಕೆಪಾಸಿಟಿ ಆಫ್ ಬಿಬಿಎಂಪಿ? Do you think that the lack of a regular cadre in BBMP and a proper HR policy affects its work? Moorneyadagi, how do you make BBMP a performing organization? I think these are the issues that are really troubling you as the chief executive of BBMP. So daivittu nam jothe share maadkoli anta kelkoltene. Ellarigoo nanna namaskaragalu. Mukhya vishayakke baradakkina modalu ಒಂದು ಘಟನೆಯನ್ನು ತಿಳಿಸಿ ನಂತರ ಪ್ರಾಸ್ತಾವಿಕವಾಗಿ ಬೇರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೇನೆ. 2009 ನಾನು ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿದ್ದೆ. ನನ್ನನ್ನು ವಿಶೇಷವಾಗಿ ಆ ವರ್ಷದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ನನ್ನು ನಡೆಸೋದಕ್ಕೆ ನನಗೆ ಅಲ್ಲಿಗೆ ಕಳಿಸ್ಕೊಟ್ರು. ನಾನು ರಿಟರ್ನಿಂಗ್ ಆಫೀಸರ್ ಆಗಿದ್ದೆ, ಜೊತೆಗೆ ಜಿಲ್ಲಾಧಿಕಾರಿಯಾಗೂ ಆಗಿದ್ದೆ. ಒಂದು ದಿನ ಕ್ಯಾಂಪೇನಿಂಗ್ ನಡೀತಾ ಇತ್ತು. ಸುರೇಶ್ ಕುಮಾರ್ ಸಾಹೇಬರು ಆವಾಗ ಕಾನೂನು ಮಂತ್ರಿಗಳಾಗಿದ್ದರು. ಅವರು ಆವತ್ತಿನ ದಿನ ಕೋರ್ಟ್ ಪ್ರಿಮಿಸಸ್ ಅಲ್ಲಿ ಬಂದು ಅವರು ಕ್ಯಾಂಪೇನ್ ಮಾಡಿದ್ರು. ಕ್ಯಾಂಪೇನ್ ಮಾಡಿ ಅವರು ಬೆಂಗಳೂರು ಹೋಗೋಕ್ಕಿಂತ ಮೊದಲೇ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟು 24 ಗಂಟೆಗಳಲ್ಲಿ ನೀವು ಇದನ್ನ ಏನು ನೀತಿ ಸಂಹಿತೆ ಇದೆ, ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ್ದೀರಾ, ಅದಕ್ಕೆ 24 ಗಂಟೆ ಒಳಗಡೆ ನೀವು ಉತ್ತರ ಕೊಡದಿದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಿ ಅಂದ್ಬಿಟ್ಟು ನೋಟಿಸ್ ಅನ್ನ ಕೊಟ್ರಿ. ನಂತರ ಅವರು 24 ಗಂಟೆಗಳಲ್ಲಿ ನನಗೆ ಉತ್ತರವನ್ನು ಸಹ ಕೊಟ್ಟರು. ನಂತರ ಎಲೆಕ್ಷನ್ ಎಲ್ಲ ಮುಗಿದೋದ ಮೇಲೆ ನಾನು ಒಂದಿನ ಬ್ಯಾಂಗ್ಳೂರ್ಗೆ ಮತ್ತೆ ವರ್ಗಾವಣೆ ಆಯಿತು. ಬ್ಯಾಂಗ್ಳೂರ್ ಬಂದಾಗ ಒಂದಿನ ಅವರು ನನ್ನನ್ನು ಭೇಟಿ ಮಾಡಿದಾಗ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿದ್ರು, ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಮೆಷಿನರಿ ಅಷ್ಟು ಎಫಿಷಿಯಂಟ್ ಆಗಿ ಕೆಲಸ ಮಾಡುತ್ತೆ, ಕೇವಲ ನನ್ನ ಘಟನೆ ನಡೆದಿದ್ದು 2 ಗಂಟೆಯಲ್ಲಿ ನನಗೆ ಶೋಕಾಸ್ ನೋಟಿಸ್ ಕೊಟ್ಟರೆ 24 ಗಂಟೆಗಳಲ್ಲಿ ಉತ್ತರ ಕೊಟ್ಟೆ, ಬೇರೆ ಟೈಮಲ್ಲಿ ಯಾಕೆ ಇದೇ ರೀತಿ ನಿಮ್ಮಲ್ಲಿ ಕೆಲಸ ಆಗೋದಿಲ್ಲ? ಈ ಒಂದು ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೆ, ಸರ್ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಕಮಿಷನ್ ಇದೆ, ಮತ್ತೆ ನಾವು ರಿಟರ್ನಿಂಗ್ ಆಫೀಸರ್ಸು, ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ಸು, ಮತ್ತೆ ಸಿಬ್ಬಂದಿ ವರ್ಗ ಇದ್ದೀವಿ, ಮಧ್ಯದಲ್ಲಿ ಯಾರೂ ಇರೋದಿಲ್ಲ. ಎಲೆಕ್ಷನ್ ಟೈಮಲ್ಲಿ ಒಂದು ತಪ್ಪಾದ ಅಂದ್ರೆ ನಾಳೆ ದಿನ ಅಧಿಕಾರಿ ಆ ಸೀಟಲ್ಲಿ ಇರೋದಿಲ್ಲ. ಯಾವ ರಾಜಕಾರಣಿಗಳು ಅವ್ರನ್ನ ಸೇವ್ ಮಾಡೋಕ್ಕಾಗೋದಿಲ್ಲ. ಮುಖ್ಯಮಂತ್ರಿಗಳಿರ್ಬೋದು, MP ಆಗಿರ್ಬೋದು, MLA, ಯಾರು ಸಹ ಅಡ್ಡ ಬರಕ್ ಸಾಧ್ಯನೇ ಇಲ್ಲ. ಎಲ್ಲಾ ಅಧಿಕಾರಿಗಳಿಗೂ ಇದು ಗೊತ್ತಿದೆ, ಶಿಕ್ಷೆ ಅನ್ನೋದು ಇದೆ, ನಾಳೆ ದಿನ ನಾನು ಆ ಚೇರ್ ಅಲ್ಲಿ ಇರೋದಿಲ್ಲ ಅಂತ. ಅದಕ್ಕೆ ಅಷ್ಟು ಎಫಿಷಿಯಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಮುಖ್ಯ ನ್ಯಾಯಾಧೀಶರು ಸೂಚನೆಯಿಂದ ಕೊಟ್ಟಿದ ತಕ್ಷಣ ಕೆಲಸ ಆಗ್ತಾ ಇದೆ. ಬೇರೆ ಟೈಮಲ್ಲಿ ನೀನು ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಸೇಮ್ ಅದೇ ಪರಿಸ್ಥಿತಿ ಇವತ್ತು ಅದರಲ್ಲಿ ಇದೆ. ಮುಖ್ಯ ನ್ಯಾಯಾಧೀಶರು ಇವತ್ತಿನ ಫ್ಲೆಕ್ಸ್ಗಳ ಬಗ್ಗೆ ನಾವು ಮಾತಾಡಿದ್ರೆ, ಫ್ಲೆಕ್ಸ್ಗಳನ್ನ ಒಂದು ಕಾರ್ಪೊರೇಟರ್ ಒಂದು ವಾರದಲ್ಲಿ ತೆಗೆಯಕ್ ಹೋದ್ರೆ ಆ ಕಾರ್ಪೊರೇಟರ್ನ ಒಂದು ಶಿಫಾರಸಿನ ಮೇಲೆ ಅಲ್ಲಿ ಇಂಜಿನಿಯರ್ಗಳು ಬಂದಿರ್ತಾರೆ, ರೆವಿನ್ಯೂ ಆಫೀಸರ್ಸ್ಗಳು ಬಂದಿರ್ತಾರೆ. ಕಾರ್ಪೊರೇಟರ್ ಹಾಕಿರೋಂತ ಫ್ಲೆಕ್ಸ್ ಅನ್ನ ತೆಗೆಯಕೋದ ಅಂದ್ರೆ ನಾನು ಯಾವುದೇ ಒಂದು ಆದೇಶವನ್ನು ಕೊಟ್ಟರು ಸಹ ಅಲ್ಲ ತೆಗೆದ್ರು ನಾಳೆ ದಿನ ಬರ್ತಾ ಇರುತ್ತೆ. ಸೊ ಇವತ್ತಿನ ದಿನ ಮುಖ್ಯ ನ್ಯಾಯಾಧೀಶರು ಒಂದು ಆದೇಶ ಹೊರಡಿಸಿದ ತಕ್ಷಣ ಯಾಕೆ ಇಷ್ಟು ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಅವ್ರ ಆದೇಶದ ಮೇಲೆ ಯಾವುದೇ ಅಧಿಕಾರಿ ಮೇಲೆ ಏನೇ ಕ್ರಮ ತಗೊಂಡ್ರು ಮಧ್ಯದಲ್ಲಿ ಯಾರು ಬರೋದಿಲ್ಲ, ಯಾವ ರಾಜಕಾರಣಿನೂ ಅದರಲ್ಲಿ ಬರೋದಿಲ್ಲ. ಯಾಕಂದ್ರೆ ಗೊತ್ತಿದೆ ನಾಳೆ ಕಂಟೆಂಪ್ಟ್ ಆಗುತ್ತೆ ಅಂತ, ಅದು ಅಧಿಕಾರಿಗಳಿಗೂ ಸಹ ಗೊತ್ತಿದೆ. ಅಂದ್ರೆ ಇದರಲ್ಲಿ ಯಾಕೆ ಆ ಟೈಮಲ್ಲಿ ಕೆಲಸ ಆಗುತ್ತೆ, ಈ ಟೈಮಲ್ಲಿ ಕೆಲಸ ಆಗೋದಕ್ಕೆ ಇದು ಉತ್ತರ ಕೊಟ್ಟೆ. ಸೊ ಎರಡನೇದು ಇದಕ್ಕೆ ಸ್ವಾಭಾವಿಕವಾಗಿ ಬರುವಂತ ಪ್ರಶ್ನೆ ಅಂದ್ರೆ ನಮ್ಗೆ ಕೆಪಾಸಿಟಿ ಇದೆಯಾ? ಬಿಬಿಎಂಪಿ ಇರುವಂತ ಒಂದು ಸ್ಟಾಫ್ಗೆ ಕೆಲಸವನ್ನ ಮಾಡೋದಕ್ಕೆ ಕೆಪಾಸಿಟಿ ಇದೆಯಾ ಇಲ್ಲವಾ ಅನ್ನೋದನ್ನ ಅದನ್ನ ನೀವು ಕೇಳಿದ್ರೆ ಎಲೆಕ್ಷನ್ ಟೈಮಲ್ಲಿ ಮಾಡೋ ಅಷ್ಟು ಕೆಪಾಸಿಟಿ ಇದೆ, ಒಂದು ಆದೇಶವನ್ನು ಕೊಡಿಸಿದ್ರೆ 24 ಗಂಟೆಗಳಲ್ಲಿ ನಮ್ಮ ಅಧಿಕಾರಿಗಳು ಮಾಡುವಂತ ಕೆಪಾಸಿಟಿ ಇದೆ. ಸೊ ಆ ಕೆಪಾಸಿಟಿ ನಿಜವಾಗ್ಲೂ ಈ ಅಧಿಕಾರಿಗಳಿಗೆ ಇದೆ. ಆದ್ರೆ ಇವತ್ತಿನ ದಿನ ಏನಾಗಿದೆ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇವತ್ತು 800 ಸ್ಕ್ವೇರ್ ಕಿಲೋಮೀಟರ್ ಇರುವಂತ ಒಂದು ನಮ್ಮ ಪ್ರದೇಶ ಬೆಂಗಳೂರು 1,30,00,000 ಜನ ಇರುವಂತ ಒಂದು ಪ್ರದೇಶ. ಈಗ ಎಲೆಕ್ಟ್ರಲ್ ರೋಲ್ ನ ರಿವೈಸ್ ಮಾಡ್ತಾ ಇದ್ವಿ, ಇವತ್ತಿನ ಜನಸಂಖ್ಯೆ ಬಂದು 1,30,00,000.
93000 ರಸ್ತೆಗಳಿದೆ 14000 ಕಿಲೋಮೀಟರ್ ಉದ್ದದ ರಸ್ತೆಗಳಿದೆ ಅದರಲ್ಲಿ 12000 ಕಿಲೋಮೀಟರ್ ವಾಲ್ ರೋಡ್ಸ್ 2000 ಕಿಲೋಮೀಟರ್ ಅಷ್ಟು ಮೇನ್ ರೋಡ್ಸ್ ಇದೆ 842 ಕಿಲೋಮೀಟರ್ ಅಷ್ಟು ರಾಜಕಾಲುವೆಗಳಿದೆ 1250 ಪಾರ್ಕ್ಸ್ ಇದೆ 250 ಪ್ಲೇ ಗ್ರೌಂಡ್ಸ್ ಇದೆ ಇದರಲ್ಲಿ ಇದರ ಜೊತೆಗೆ ಬಿಬಿಎಂಪಿಯಲ್ಲಿ 156 ಶಾಲಾ ಕಾಲೇಜುಗಳಿದೆ ಒಂದು 27 ಹಾಸ್ಪಿಟಲ್ಸ್ ಇದೆ ಸೊ ಇಷ್ಟಕ್ಕೆಲ್ಲ ನೀವು ನೋಡಿದಾಗ ಪ್ರತಿದಿನೂ ನಾವು ಏನ್ ಮಾಡಿದ್ರು ಬಯಸ್ಕೊಳ್ತಾನೆ ಇರ್ತೇವೆ ಇದು ಎರಡನೇ ಬಾರಿ ಬಂದಾಗ ನಾನು ಅದಕ್ಕಿಂತ ಮೊದಲು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಹೋಗಿ ಬೇಡಿಕೊಂಡೆ ಮತ್ತೆ ನಾನು ಕಾರ್ಪೊರೇಷನ್ಗೆ ನಾನು ಹೋಗೋದಿಲ್ಲ ಎರಡು ವರ್ಷದಲ್ಲಿ ಶನಿವಾರ ಇಲ್ಲ ಭಾನುವಾರ ಇಲ್ಲ ಯಾವಾಗ ಹಬ್ಬಗಳಾದಾಗ ಅವಾಗಲೇ ನಮ್ಗೆ ಜಾಸ್ತಿ ಕೆಲಸ ಡಬಲ್ ಕೆಲಸ ರಜದಿನ ಇಲ್ಲ ಒಂದು ಒಂದು ಮನೋರಂಜನೆ ಇಲ್ಲ ಒಂದು ಫ್ಯಾಮಿಲಿ ಜೊತೆ ಒಂದು ಸಿನಿಮಾಗೆ ಹೋಗ್ಬೇಕಂದ್ರು ಅವೆಲ್ಲ ಯಾವುದೋ ಒಂದು ಪರ್ಸನಲ್ ಕಾರ್ಯಕ್ರಮಕ್ಕೂ ಸಹ ಹೋಗೋದ್ರೆ ಈ ರೀತಿ ಎರಡು ವರ್ಷ ಕಳೆದಿತ್ತು ಇದಾದ ಮೇಲೆ ಇಲ್ಲ ನಿಮ್ಗೆ ನಾನು ಕೇಳಿದ್ ಬೇರೆದೆಲ್ಲಾದ್ರೂ ಹಾಕ್ತೀವಿ ಅಂತ ನಾನು ಕೇಳಿದ್ದು ಕೃಷಿಗಾದ್ರೂ ಹಾಕಿ ಅಥವಾ ಇದಕ್ಕೆ ಕೋಪರೇಷನ್ ಆದ್ರೂ ಹಾಕೊಡಿ ಅಂತ ಕೇಳಿದ್ದಿತ್ತು ಮಧ್ಯದಲ್ಲಿ ತುಂಬಾ ಗಲಾಟೆಗಳಾಯ್ತು ನಾವು ಇಲ್ಲಿರೋ ಒಂದೂವರೆ ತಿಂಗಳಲ್ಲಿ ಮತ್ತೆ ನಮ್ಮನ್ನ ಅಲ್ಲಿಗೆ ತಗೊಂಡ್ ಬಂದು ಹಾಕಿದ್ರು ಸೊ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ಇವತ್ತು ಪಾಟೋಲ್ಸ್ ಯಾಕಿದೆ ಸಿವೇಜ್ ಯಾಕೆ ಕರಿತಾ ಇದೆ ರಾಜಕಾಲುವೆ ಪರಿಸ್ಥಿತಿ ಯಾಕಿದೆ ಅಂದ್ರೆ ಇದನ್ನ ವಾಸ್ತವಿಕವಾಗಿ ನಾವು ನೋಡಿದಾಗ ಬಿಬಿಎಂಪಿ ಒಂದು ಟ್ಯಾಪ್ ಇದು ಟ್ಯಾಂಕ್ ಬಗ್ಗೆ ಮಾತಾಡಿದ್ರಿ ಟ್ಯಾಪ್ ಬಗ್ಗೆ ಮಾತಾಡಿದ್ರಿ ಮತ್ತೆ ಲೀಕೇಜಸ್ ಬಗ್ಗೆ ಮಾತಾಡಿದ್ರಿ ಒಂದು ವಿಷಯ ನಾವು ಏನು ಮಾತಾಡಿಲ್ಲ ಅಂದ್ರೆ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಒಂದು ವೇಳೆ ಲೀಕೇಜಸ್ ಎಲ್ಲ ಇಲ್ಲೇ ಇದ್ದ ಅಂದ್ರೆ 5000 ಲೀಟರ್ಸ್ ಕೆಪಾಸಿಟಿ ಇರೋಂತ ಟ್ಯಾಂಕ್ ಅಲ್ಲಿ 5000 ಜನ ಅಥವಾ 50000 ಜನಕ್ಕೆ ನೀರನ್ನು ಹಂಚಕ್ ಸಾಧ್ಯನಾ ಅನ್ನೋದನ್ನ ನೋಡ್ಬೇಕು ಇವತ್ತು ನಮ್ಮ ರಿಸೋರ್ಸಸ್ ನಮ್ಮ ಸಂಪನ್ಮೂಲ ಎಷ್ಟು ಅಂದ್ರೆ ಬಿಬಿಎಂಪಿ 7500 ಕೋಟಿ ಎಲ್ಲ ಸೇರಿಸಿದ್ರೆ 4000 ಕೋಟಿ ನಮ್ಮ ಸ್ವಂತ ಸಂಪನ್ಮೂಲಗಳಿದೆ 3500 ಕೋಟಿ ರಾಜ್ಯ ಸರ್ಕಾರದಿಂದ ಬರುತ್ತೆ 7500 ಕೋಟಿಯಲ್ಲಿ ಸುಮಾರು 800-900 ಕೋಟಿ ಸಂಬಳಕ್ಕೆ ಹೋಗುತ್ತೆ ಬೇರೆ ಬೇರೆ ಎಸ್ಟಾಬ್ಲಿಷ್ಮೆಂಟ್ ಕಸದ್ದು ಇವನ್ನೆಲ್ಲ ಸೇರಿಸಿದ್ರೆ ನಮ್ಮಲ್ಲಿ ಪ್ರತಿ ವರ್ಷ ಉಳಿಯೋದು 5000 ಕೋಟಿ 5000 ಕೋಟಿಯಲ್ಲಿ 93000 ರಸ್ತೆಗಳನ್ನ ಮೇಂಟೈನ್ ಮಾಡೋದು ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ ಈ ರಾಜಕಾಲುವೆಗಳು ಇಷ್ಟಿದೆ ಪಾರ್ಕ್ಸ್ ಇದೆ ಇಷ್ಟೆಲ್ಲ ನೀವು ನೋಡಿದಾಗ ಬೆಂಗಳೂರಿನಲ್ಲಿ ಪ್ರತಿಯೊಂದಕ್ಕೆ ನಮ್ಮ ಪಾರ್ಕ್ಸ್ಗಳ ಮೇಂಟೆನೆನ್ಸ್ಗೆ ದುಡ್ಡಿರೋದಿಲ್ಲ ಯಾಕಂದ್ರೆ ನಮ್ಮಲ್ಲಿರುವಂತ ಸಂಪನ್ಮೂಲಗಳನ್ನ ಎಲ್ಲದಕ್ಕೂ ನಾವು ಹಂಚಿದಾಗ ಇದರಲ್ಲಿ ಪ್ರತಿಯೊಂದಕ್ಕೆ ಎಷ್ಟು ಸಂಪನ್ಮೂಲ ಬೇಕೋ ಅಷ್ಟು ಸಂಪನ್ಮೂಲ ನಮ್ಮಲ್ಲಿ ಸಿಗೋದಿಲ್ಲ ಸೊ ಅದರಲ್ಲಿ ನೀವು ಕೇಳಬಹುದು ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಬರೋದಿಲ್ಲ ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಇವತ್ತು ನಾನು ಕಮಿಷನರ್ ಜಾಯಿನ್ ಆದ ಮೇಲೆ ಮೊಟ್ಟ ಮೊದಲನೇ ಆದ್ಯತೆ ಏನ್ ಕೊಟ್ಟಿದೆ ಅಂದ್ರೆ ಪ್ರತಿಯೊಂದು ಪ್ರಾಪರ್ಟಿನ ನಾವು ಮ್ಯಾಪ್ ಮಾಡಿದ್ದೇವೆ ಇದು ಜಸ್ಟ್ ಒಂದು ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಒಂದು ಚೀಕ್ ಆಫ್ ದ ಮೌಸ್ ಅಲ್ಲಿ ಬೆಂಗಳೂರಲ್ಲಿ ಯಾರು ಡಿಫಾಲ್ಟರ್ಸ್ ಯಾವ ಝೋನ್ ಅಲ್ಲಿ ಯಾರು ಡಿಫಾಲ್ಟರ್ಸ್ ಎಷ್ಟು ಬಾಕಿ ಇದೆ ಯಾರ್ಯಾರ ಹೆಸರುಗಳಲ್ಲಿ ಎಲ್ಲೆಲ್ಲಿ ಏನೇನಿದೆ ಪ್ರತಿಯೊಂದನ್ನು ಹೇಳುವಂತ ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿದ್ವಿ 19,45,000 ಆಸ್ತಿಗಳು ಸೊ ಇದರಲ್ಲಿ ಸ್ಯಾಚುರೇಷನ್ ಅಲ್ಲಿ ಎಷ್ಟೆಷ್ಟು ಮಾಡಬೇಕು ಅಷ್ಟನ್ನ ಮಾಡ್ತಾ ಇದ್ದೀವಿ ಬಟ್ ಏನಾಗುತ್ತೆ ಅಂದ್ರೆ ಇದು ಸಂಪನ್ಮೂಲಗಳು ನಮಗೆ ಸರಿಯಾಗಿ ನಮ್ಮ ಅವಶ್ಯಕತೆ ಏನಿದೆ ಇವತ್ತಿನ ಅವಶ್ಯಕತೆ ಏನಿದೆ ಅಂತ ನೀವು ಕೇಳಿದಾಗ ಈ ಏನ್ ಹೇಳಿದ್ನಲ್ಲ 14,000 ಕಿಲೋಮೀಟರ್ ರೋಡ್ಸ್ ಇದೆ ಅಟ್ಲೀಸ್ಟ್ ಪ್ರತಿ 3 ವರ್ಷ ಇದನ್ನ ಒಂದ್ಸತಿ ಆಸ್ಪಾಲ್ಟಿಂಗ್ ಆಗಬೇಕು ಪ್ರತಿ 3 ವರ್ಷ ಒಂದ್ಸತಿ ಆಸ್ಪಾಲ್ಟಿಂಗ್ ಆಗ್ಬೇಕಂದ್ರೆ ವರ್ಷಕ್ಕೆ 2600 ಕೋಟಿ ಬೇಕಾಗುತ್ತೆ ರಾಜಕಾಲುವೆಗಳಲ್ಲಿ 848 ಕಿಲೋಮೀಟರ್ ಕೇವಲ 4,400 ಕಿಲೋಮೀಟರ್ ಅಷ್ಟೇ ಕಾಂಕ್ರೀಟ್ ಆಗಿರೋದು ಮಿಕ್ಕಿದೆಲ್ಲ ಕಚ್ಚಾ ಆಗಿದ್ದಿದೆ ಅಂದ್ರೆ ಇಷ್ಟು ವರ್ಷಗಳು ನಾವು ಕೇವಲ 142 ಕಿಲೋಮೀಟರ್ ಮಾತ್ರ ಮಾಡಿದ್ದು ಅದನ್ನ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು ವರ್ಷಕ್ಕೆ 1500-2000 ಕೋಟಿ ಅಷ್ಟು ಹಣ ಬೇಕಾಗುತ್ತೆ ಅದು 200 ಬಿಟ್ಟಂದ್ರೆ ಇದಿದೆ ಕೆರೆಗಳಿದೆ 167 ಕೆರೆಗಳು ಇವತ್ತು ಬಿಬಿಎಂಪಿ ಕೆಳಗಡೆ ಇದೆ 167 ಕೆರೆಗಳಿಗೆ ನಾವು ಕೊಟ್ಟಿರುವಂತ ಬಜೆಟ್ 40 ಕೋಟಿ ಅಂದ್ರೆ ಅದರ ಮೇಂಟೆನೆನ್ಸ್ ಪ್ಲಸ್ ಎಂಟೈರ್ ಲೇಕ್ ರಿಜುವಿನೇಷನ್ ಗೆ ಕೊಟ್ಟಿರುವಂತ ಹಣ ಅದೇ ರೀತಿ ಇವತ್ತು ಪಾರ್ಕ್ ಗಳಲ್ಲಿ 1250 ಪಾರ್ಕ್ಸ್ ಇದೆ ಅದಕ್ಕಿರೋ ಅಷ್ಟು ಸಂಪನ್ಮೂಲಗಳನ್ನ ನಾವೆಲ್ಲ ನೋಡಿದಾಗ ಅವರಿಗೆ ಎಷ್ಟು ಅದನ್ನ ಸರಿಯಾಗಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡೋದಕ್ಕೆ ಎಷ್ಟು ರಿಸೋರ್ಸಸ್ ಬೇಕೋ ಅಷ್ಟು ರಿಸೋರ್ಸಸ್ ಇಲ್ಲ ಜನ ಮಾತಾಡ್ತಾರೆ ನಾನು ಪ್ರಾಪರ್ಟಿ ಟ್ಯಾಕ್ಸ್ ಕೊಡ್ತೀನಿ ಯಾಕೆ ಇವೆಲ್ಲ ಇಲ್ಲ ಅಂದ್ಬಿಟ್ಟು ಅವರು ಕೊಡುವಂತ ಪ್ರಾಪರ್ಟಿ ಟ್ಯಾಕ್ಸ್ಗೂ ಅವ್ರು ಕೊಡುವಂತ ಇದಕ್ಕೂ ನಾವು ಖರ್ಚು ಮಾಡ್ತಾ ಇರೋದು ಬಟ್ ಎಷ್ಟು ಬೇಕಾಗಿದೆ ಅಷ್ಟು ಒಂದಕ್ಕೊಂದು ತಾಳೆ ಆಗಲ್ಲ ಅಷ್ಟೊಂದು ಇದಿದೆ ಅದಕ್ಕೋಸ್ಕರನೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಇದೇ ಚರ್ಚೆ ಆಗುತ್ತೆ ನಮಗೆ ರಾಜ್ಯ ಸರ್ಕಾರ ಕೊಟ್ಟ ಅಂದ್ರೆ ನಮ್ಗೆ ಸಿಗುತ್ತೆ ಎಲ್ಲಿದ್ರೆ ಸಿಗೋದಿಲ್ಲ ಅಡಿಷನಲ್ ಫಂಡ್ಸ್ ಅದಕ್ಕೆ ಸ್ಟ್ಯಾಚುಟರಿ ಡೆವಲ್ಯೂಷನ್ಸ್ ಅಂದ್ರೆ ಉದಾಹರಣೆಗೆ ಇವತ್ತಿನ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಇದೆ ಅದರಲ್ಲಿ ಅದನ್ನ ಕಾನೂನಲ್ಲಿ ಇಷ್ಟು ಪರ್ಸೆಂಟೇಜ್ ಬಿಬಿಎಂಪಿಗೆ ಬರಬೇಕು ಲೋಕಲ್ ಬಾಡೀಸ್ ಬರಬೇಕು ಅಂತ ಅಂದ್ರೆ ಅದು ಪ್ರತಿ ವರ್ಷ ಬರುತ್ತೆ ಅದೇ ರೀತಿ ಏನು ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ಸ್ ಅಲ್ಲಿ ಆಗುವಂತ ಏನು ಆಸ್ತಿ ನೋಂದಾವಣೆ ಅದರಲ್ಲೂ ಇಷ್ಟು ಪರ್ಸೆಂಟೇಜ್ ಬರಬೇಕು ಇವತ್ತಿನ ದಿನ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಅಂತ ಇತ್ತು ಜಿಎಸ್ಟಿ ಬಂದ್ಮೇಲೆ ಅದೂ ಹೋಯ್ತೀವಿ ಸೊ ಇದರಲ್ಲಿ
ಸರಿಯಾಗಿ ಸಂಪನ್ಮೂಲಗಳನ್ನ ಕೊಟ್ಟು ನೆಕ್ಸ್ಟ್ ಎರಡನೇದು ಕೆಪಾಸಿಟಿ ಸರ್ಕಾರ ಅಷ್ಟು ಕೊಟ್ಟು ನಮ್ಮಲ್ಲಿ ಇದು ಅಷ್ಟು ಜನ ಇದ್ದಾರಾ. ಇವತ್ತಿನ ದಿನ 2007 ವರೆಗೂ ನನ್ನ ಬಿಬಿಎಂಪಿ 200 square kilometers ಇತ್ತು, ಇವತ್ತು 800 square kilometers ಆಗಿದೆ. ನಮಗೆ 2007 ಏನ್ ಸ್ಟಾಫ್ ಇದ್ರು ಅಂದ್ರೆ 200 square kilometers ಏನ್ ಸ್ಟಾಫ್ ಇದ್ರು ಇವತ್ತು ಅಷ್ಟೇ ಜನ ಇದ್ದಾರೆ. ನಮ್ಮ ಅದರಲ್ಲೂ ಸ್ಯಾಂಕ್ಷನ್ಸ್ ಅಂತ 18,000 ಪೋಸ್ಟ್ ಇದ್ರು ಇವತ್ತಿರೋದು 9,000 ಅಂದ್ರೆ ಅರ್ಧಕ್ಕರ್ಧ ಪೋಸ್ಟ್ಗಳು ವೇಕೆಂಟ್ ಇದೆ. ಇದನ್ನ ಸರ್ಕಾರದಲ್ಲೂ ಪದೇ ಪದೇ ಕೇಳ್ತೇವೆ, ಅದ್ರಲ್ಲಿ ಕೆಲವು ಆಗುತ್ತೆ ಕೆಲವು ಆಗೋದಿಲ್ಲ, ಬಟ್ ಇರೋದ್ರಲ್ಲೇ ಈ ಕೆಲಸಗಳನ್ನೆಲ್ಲ ಮಾಡಬೇಕು. ಅಟ್ಲೀಸ್ಟ್ ಶ್ರೀನಿವಾಸ ಮೂರ್ತಿ ಸಾಹೇಬ್ ಇರೋ ಟೈಮಲ್ಲಿ ಅವ್ರು ಕೇಳದಂತ ಅಧಿಕಾರಿಗಳು ಕೊಟ್ಟರು, ಆ ಒಂದು ಭಾಗ್ಯ ನಮಗೆ ಇಲ್ಲ. ಈ ಸತಿ ಈಗೇನಾಗಿದೆ ಅಂದ್ರೆ 8 ಜಾಯಿಂಟ್ ಕಮಿಷನರ್ಸ್ ಇದ್ದಾರೆ. ಸಿ ಎನ್ ಆರ್ ಅಲ್ಲಿ ಅವ್ರ ಐಎಎಸ್ ಆಫೀಸರ್ ಇರಬೇಕು ಅಥವಾ ಕೆಎಎಸ್ ಆಫೀಸರ್ಸ್ ಅಂತ ಇದೆ. ಇವತ್ತು ಯಾರು ಕೆಎಎಸ್ಸು ಇಲ್ಲ, ಐಎಎಸ್ಸು ಇಲ್ಲ. ಒಬ್ರು ಸೆಕ್ರೆಟರಿಯೇಟ್ ಸರ್ವಿಸ್ ಇಂದನೋ, ಒಬ್ರು ಕೋಆಪರೇಟಿವ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇಂದನೋ, ಅಥವಾ ಅವ್ರು ಮೇಲೆ ಯಾವುದೇ ರೀತಿಯಾದಂತ ನಮಗೆ ನಮಗೆ ಬೇಕಾದಂತ ಅಧಿಕಾರಿಗಳನ್ನು ಸಿಗೋದಿಲ್ಲ, ಕೊಡೋದು ಇಲ್ಲ. ಸೊ ನಮಗೆ ಚಾಯ್ಸ್ ಇರುವಂತ ಅಧಿಕಾರಿಗಳಿಗೆ ಯಾರು ಕೊಡ್ತಾರೆ ಅವ್ರ ಮುಖಾಂತರ ನನಗೆ ಕೆಲಸ ಮಾಡಬೇಕಾಗುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅನೇಕ ಕಷ್ಟದ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅಲ್ಲಿ ಅದ್ರ ಜೊತೆಗೆ ಬೇರೆ ಬೇರೆದು ಬೇರೆ ಸ್ಪೀಕರ್ಸ್ ಹೇಳದಂತದೆಲ್ಲ ಅನೇಕ ಇದಿರುತ್ತೆ. ಸೊ ಆ ಒಂದು ಕಾರಣದಿಂದ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಬೇಕಾಗಿರೋ ಅಂತ ಸ್ಟಾಫ್ ಮತ್ತೆ ಹಿಂಗೆಲ್ಲ ಕ್ಯಾಡರ್ ಅಂಡ್ ರೆಕ್ರೂಟ್ಮೆಂಟ್ ರೂಲ್ಸ್ ಬಗ್ಗೆ ಜಯರೇಶ್ ಸಾಹ್ ಹೇಳಿದ್ರು, ಅದನ್ನೆಲ್ಲ ಈಗ ಸಮಗ್ರವಾಗಿ ಮಾಡಿ ಹೊಸದಾಗಿ ಸ್ಟಾಫ್ ಅನ್ನ ಕೊಡೋದಕ್ಕೂ ಸಹ ಇವತ್ತು ಕೇಳ್ತಾ ಇದೆ. ಪೌರಕಾರ್ಮಿಕರು ನಮಗೆ 8,000 ಪೋಸ್ಟ್ ಅಲ್ಲಿ ಇರದೆ 2,500 ಜನ ಅಂದ್ರೆ ಪರ್ಮನೆಂಟ್, ಮಿಕ್ಕಿದವರು ಇಲ್ಲದೇ ಔಟ್ಸೋರ್ಸ್ ಮುಖಾಂತರ ತಗೊಂಡು ಇದನ್ನ ಮಾಡ್ತಾರೆ. ಸೊ ಅನೇಕ ವಿಷಯಗಳಿದೆ. ಸೊ ಈ ವಿಷಯಗಳು ಅನೇಕ ಜಟಿಲತೆ ಇದೆ. ಜಟಿಲತೆ ಮಧ್ಯದಲ್ಲೂ ಕೆಲಸ ಮಾಡಬೇಕಂದ್ರೆ ಅನೇಕ ಬದಲಾವಣೆಗಳನ್ನ ತರಬೇಕು. ಬದಲಾವಣೆ ತರೋ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ ಅಂತ ಹೇಳಿ ನನ್ನ ಎರಡು ಮಾತುಗಳು ಏನೇ ಪ್ರಶ್ನೆಗಳಿದ್ರು ಸಹ ನಾನು ಉತ್ತರವನ್ನು